ರಾಜ್ಯದಲ್ಲಿ ಕಾನೂನು ನಿಯಮ ಉಲ್ಲಂಘನೆ ವ್ಯಾಪಕ ಹೆಚ್ಚಾಗ್ತಾ ಇದೆ ಅನ್ನೋ ಆರೋಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಪೂರಕ ಅನ್ನೋ ಹಾಗೆ ತುಮಕೂರಲ್ಲಿ ನಡೆದ ಒಂದು ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸುತ್ತೆ. ಅದೇನು ಅಂತ ನೀವೇ ನೋಡಿ. ತುಮಕೂರಿನಲ್ಲಿ ಹೆಚ್ಚುತ್ತಿರೋ ಟ್ರಾಫಿಕ್ನಿಂದಾಗಿ ರಸ್ತೆ ಕಾನೂನು ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಲು ಮುಂದಾದ ಪೊಲೀಸರಿಗೆ ಪುಡಾರಿಯೊಬ್ಬ ಹಲ್ಲೆ ನಡೆಸಿದ್ದಾನೆ. ತುಮಕೂರು ವಿವಿಯ ಎದುರು ಬೈಕ್ನಲ್ಲಿ ಇಬ್ಬರು ಯುವಕರು ಹೆಲ್ಮೆಟ್ ಧರಿಸದೆ ಸಂಚರಿಸ್ತಾ ಇದ್ರು. ಹೆಲ್ಮೆಟ್ ಧರಿಸದಿದ್ದ ಕಾರಣ ಕೇಳಿದ ಪೊಲೀಸರಿಗೆ ಬೈಕ್ ಸವಾರ ರಿಯಾಜ್ ಪಾಷಾ ಹಾಗೂ ಹಿಂಬದಿ ಕುಳಿತಿದ್ದ ಮೊಹಮ್ಮದ್ ಯೂಸುಫ್ ಬೇಜವಾಬ್ದಾರಿಯಾಗಿ ಉತ್ತರಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಎಎಸ್ಐ ಬಸವರಾಜ್ ಕೋಪದಿಂದ ಮಾತನಾಡಿದ್ದಾರೆ. ಈ ವೇಳೆ ಮಾತಿನ ಚಕಮಕಿ ನಡೆದು ರಿಯಾಜ್ ಪಾಷಾ ಎಎಸ್ಐ ಮೇಲೆ ಹಲ್ಲೆ ನಡೆಸಿದ್ದಾನೆ. ಹಲ್ಲೆಯಿಂದ ಎಎಸ್ಐ ಬಸವರಾಜು ತುಟಿಗೆ ಗಾಯವಾಗಿದ್ದು ಯುವಕರಿಬ್ಬರನ್ನ ವಶಕ್ಕೆ ಪಡೆದು ಕಲಂ 353 ಅಡಿ ಕೇಸ್ ದಾಖಲಿಸಿದ್ದಾರೆ. ಒಂದು ಟೂ ವೀಲರಲ್ಲಿ ಇಬ್ಬರು ಹುಡುಗರು ಬಂದಿದ್ದರು. ಅವರಿಗೆ ದಾಖಲಾತಿಗಳು ಇರಲಿಲ್ಲ, ಇನ್ಶೂರೆನ್ಸ್ ಇರಲಿಲ್ಲ, ಮತ್ತು ಹೆಲ್ಮೆಟ್ ಹಾಕಿರಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ಎಸ್ಐ ಅವರು ಫೈನ್ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಹುಡುಗರು ಎಸ್ಐ ಮೇಲೆ ಏಕಾಏಕಿ ಅವರಿಗೆ ಒಂದು ಆರ್ಗ್ಯುಮೆಂಟ್ ತೆಗೆದು ಅವರಿಗೆ ಒಡೆದಿದ್ದಾರೆ. ಈ ಒಂದು ವಿಷಯದಲ್ಲಿ ಅಸಾಲ್ಟಿಂಗ್ ಅ ಪಬ್ಲಿಕ್ ಸರ್ವೆಂಟ್ ವೈಲ್ ಆನ್ ಡ್ಯೂಟಿ ಅಂತದ್ದು ಒಂದು ಹೀನ ಸೆಕ್ಷನ್ ಆಗ್ತದೆ. ಏನೇ ಆದರೂ ಯುವಕರಿಬ್ಬರು ತಮ್ಮದೇ ತಪ್ಪಿದ್ರೂ ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಸಾರ್ವಜನಿಕರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಕರ್ತವ್ಯ ನಿರತ ಪೊಲೀಸರನ್ನೇ ಥಳಿಸಿದ ಪುಡಾರಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ.